ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ಇವರ ಹೆಸರು ಬಂದ್ಬಿಟ್ಟು ಮುಪಾರಪ್ಪ ತಾತ ಅಂತ. ಕೆಲವು ದಿನಗಳ ಹಿಂದೆ ಅನಾರೋಗ್ಯದಿಂದ ಬಳಲ್ತಾ ಕೊನೆ ಉಸಿರು ಇಳಿಯುವಂಥ ಸಿಚುವೇಶನ್ಗೆ ತಲುಪಿದ್ರು. ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ವಿ, ಅದಾದಮೇಲೆ ಕ್ಯೂರ್ ಆಗಿದ್ರು. ಮತ್ತು ಅವ್ರದ್ದೊಂದು ಬೇಡಿಕೆ ಇತ್ತು, ಏನಪ್ಪ ಅಂತೇಳಿದ್ರೆ ನನಗೊಂದೇ ಒಂದು ಸತಿ ನಾನು ಹುಟ್ಟಿ ಬೆಳೆದಂಥ ಊರಿಗೆ ಕರ್ಕೊಂಡೋಗಿ ಅಂತ. ಸೊ ತುಂಬ ತಿಂಗಳುಗಳಿಂದ ನನಗೆ ಕಾಡಿಸ್ತಾ ಇದ್ರು, ಎಷ್ಟೋ ಸತಿ ಬಂದು ಕೇಳ್ಕೊತಾ ಇದ್ರು ನಮ್ಮ ಊರಿಗೆ ಕರ್ಕೊಂಡೋಗಿ, ನಮ್ಮ ಊರನ್ನ ನೋಡಬೇಕು, ನಮ್ಮ ಊರಿನ ಜನ ನೋಡಬೇಕು ಅಂತ. ಕೊನೆಗೂ ತೀರ್ಮಾನ ಮಾಡಿ ಮಧುಗಿರಿ ಹತ್ರ ಇರ್ತಕ್ಕಂಥ, ಮಧುಗಿರಿಯಿಂದ ಇನ್ನೂ ಹೆಚ್ಚು ಕಮ್ಮಿ ಒಂದು 12-13 ಕಿಲೋಮೀಟರ್ ಆಗುತ್ತಲ್ವಮ್ಮ, ಇದು ಆಪ್ನಳ್ಳಿ ಅಂತ ಒಂದು ಗ್ರಾಮ. ಆಪ್ನಳ್ಳಿ ಅನ್ನೋ ಗ್ರಾಮಕ್ಕೆ ಈಗ ನಮ್ಮ ತಾತನ ಕರ್ಕೊಂಡು ಬಂದಿದ್ದೀನಿ. ಈ ಗ್ರಾಮದ ಜನನೇ ಅವ್ರನ್ನ ಇಲ್ಲಿ ಯಾರು ನೋಡ್ಕೊಳ್ಳೋರು ಇಲ್ಲ ಅನ್ನೋ ಕಾರಣಕ್ಕೆ ಕಳಿಸ್ಕೊಟ್ಟಿದ್ರು. ಈಗ ಅವರ ರಿಯಾಕ್ಷನ್ಸ್ ಹೆಂಗಿರುತ್ತೆ ಅಂತ ನನಗೂ ಗೊತ್ತಿಲ್ಲ. ಅವ್ರ ಇವ್ರ ಮನೆ ಹೇಗಿದೆ, ಇಲ್ಲಿರ್ತಕ್ಕಂಥ ಜನ ಇವ್ರನ್ನ ಎಷ್ಟು ಪ್ರೀತಿಸ್ತಾರೆ ಅದು ಯಾವುದೂ ನನಗೆ ಗೊತ್ತಿಲ್ಲ. ಸತ ನಿಮ್ಮ ಕೊನೆ ಆಸೆ ಏನಾಗಿತ್ತು? ಏನಿಲ್ಲಪ್ಪ, ಮೂರಿ ನೋಡ್ಬೇಕು ಅಂತ ನಿಮ್ಗೆ ಕೇಳ್ಕೊಂಡ್ವಿ, 15 ತಿಂಗಳಿಗಿಂತ ಕೇಳ್ಕೊಂಡ್ವಿ. ನಾಳೆ ಹೋಗೋಣ ನಾಳೆ ಹೋಗೋಣ ಅಂತೆಲ್ಲ ಹೇಳ್ತಾ ಇದ್ರು. ಇವತ್ತು ಕರ್ಕೊಂಡ್ ಬಂದಿದ್ದೀರಾ, ತುಂಬಾ ಒಳ್ಳೇದು. ಎಲ್ಲರೂ ನೋಡಿ ನಿಮ್ಮ ಆಸೆ ಈಡೇರಿಸ್ಕೊಂಡು ಊರಿಗೆ ಮಾತ್ರ ಹೋಗ್ಬೇಕು, ಊರಿಗೆ ಹೋಗ್ಬೇಕು, ಊರಿಗೆ ಹೋಗ್ಬೇಕು, ನಮ್ಮ ಮನೆ ತಕ್ಕ ಹೋಗ್ಬೇಕು. ನಿಮ್ಮ ಮನೆ ತಕ್ಕ ಹೋಗ್ಬೇಕು ಆಮೇಲೆ ಇನ್ನೆಲ್ಲ ಅದೇ ಇವ್ನ ಅಂಗಡಿ ಈಗ ಸ್ನೇಹಿತರೆ ಇವ್ರ ಊರಿಗೆ ಕರ್ಕೊಂಡು ಹೋಗ್ತಾ ಇದೀನಿ. ಇವ್ರ ಊರೊಳಗಡೆ ಎಂಟ್ರಿ ಇವಾಗ, ಇನ್ನೇನು 1 ಕಿಲೋಮೀಟರ್ ಇದೆ ಊರ್ ಅಷ್ಟೇ, 1/2 ಕಿಲೋಮೀಟರ್ ಅಷ್ಟೇ ಬನ್ನಿ. ಸೊ ಕೊನೆಗೂ ಅವ್ರ ಆಸೆನ ಈಡೇರಿಸ್ಬೇಕು ಅನ್ನೋ ಉದ್ದೇಶದಲ್ಲಿ ಇಲ್ಲಿವರೆಗೂ ಬಂದಿದೀವಿ. ಬನ್ನಿ ತಿಪ್ಪಣ್ಣ, ಇವ್ರ ಊರು ಗ್ರಾಮಸ್ಥರು ಇವರು, ತಿಪ್ಪಣ್ಣ ಅಂತ ಗೊತ್ತಿರ್ಬೇಕು. ಇವ್ರು ತಾತನ ಕರ್ಕೊಂಬಂದವ್ರು ಅವರೇ. ಸೊ ಇನ್ನು ಊರು ಎಷ್ಟು ದೂರ ಇದ್ದಾನ? 1/2 ಕಿಲೋಮೀಟರ್ ಸಿಕ್ಕಾಪಟ್ಟೆ ಜನ ಅಭಿಮಾನಿಗಳು. ಅವ್ರೆ 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 ಕತೆ ಓದ್ತಿದ್ರು, ಹೋಗಿ ಸರ್ ಕತೆಗೆ ಹೋದ ಸರ್ ಕ್ಯಾಪ್ಸ್ ಕಂಪ್ತಿದ್ರು ಕತೆ ಓದಕ್ಕೆ. ಅದೇ ಬಿಲ್ಲವ್ರು ಅಂತ ಹೇಳಿದ್ನಲ್ಲ, ಹಿಮ್ಮತ್ಮೆ ಕತೆ ಓದಿಸ್ತಾರೆ, ಕರ್ಕೊಂಡು ಹೋಗ್ತಾರೆ ಇವ್ರನ್ನ, ಕರ್ಕೊಂಡು ಹೋಗಿ ಓದ್ತಾರು. ಅಲ್ಲಿ ಒಂದ್ಸರಿ ಓದಿಸ್ರಿ ಹೇಳ್ತೀನಿ, ಚೆನ್ನಾಗಿ ಓದ್ತಾರ ಅಂದ್ರೆ. ಸ್ನೇಹಿತರೆ, ಕೊನೆಗೂ ಆಪ್ನಳ್ಳಿ ಗ್ರಾಮಕ್ಕೆ ಹೋಗ್ತಾ ಇದ್ದೀವಿ. ಸೊ ಆಪ್ನಳ್ಳಿ ಗ್ರಾಮ ಇರೋದು ಬಂದ್ಬಿಟ್ಟು ಮಧುಗಿರಿಯಿಂದ ಒಂದು 20 ಕಿಲೋಮೀಟರ್ ದೂರದಲ್ಲಿದೆ. ಸೊ ಮುಪ್ಪಾರಪ್ಪ ಅವ್ರ ತಾತವ್ರ ಊರು. ಸೊ ಎಲ್ಲೆಲ್ಲಿ ಹೋಗ್ತಾ ಇದ್ದೀವಿ ಅಂತ ನಿಮಗೆ ಗೊತ್ತಾಗ್ತಾ ಇದೆ ಅಂತ ಅನ್ಕೋತೀನಿ. ಫುಲ್ಲು ತತ್ತ ಹೆಂಗೋಬೇಕು? ಹೆಂಗೆ ರೈಟಾ? ಹಾಂ ಹಾಂ ಹಾಂ. ಯಾರ್ಯಾರು ಅವ್ರ ಊರಲ್ಲಿ? ಎಷ್ಟು ಖುಷಿ ನಿನ್ಗೆ ಇವತ್ತು? ತುಂಬಾ ಖುಷಿ ಆಗಿದೆ. ಅಷ್ಟೇ ಖುಷಿ. ಅಜ್ಜಿ ಅಜ್ಜಿ ಅಜ್ಜಿನ ಎಷ್ಟು ಮಿಸ್ ಮಾಡ್ಕಂತೀಯ ತಾತ? ಮುಂದೆ ಯಾವ್ದು ಅಂಗಡಿ? ಸೊ ಇವ್ರ ಊರು, ಊರು ಒಂದು ಹಳ್ಳಿ ಪಾಪ. ಬಂದವ್ರೆ ಸ್ನೇಹಿತರೆ, ಮುಪಾರಪ್ಪ ತಾತವರು ಹಾಡಿ ಬೆಳೆದಂತ ಮನೆ, ತುಂಬಾ ಕಷ್ಟಪಟ್ಟು ಕಟ್ಟದಂತ ಮನೆ. ಕೊನೆಗೆ ಗೊತ್ತಿರ್ಬೋದು, ಅಜ್ಜಿ ಮತ್ತೆ ತಾತ ಇಬ್ರು ಬಂದಿದ್ದು. ಕಾರಣಾಂತರಗಳಿಂದ ಅಜ್ಜಿ ತೀರೋಬಿಟ್ರು ನಮ್ಮ ಆಶ್ರಮದಲ್ಲಿ, ಎಲ್ಲ ಕಾರ್ಯ ನಾವು ಮಾಡಿದ್ವಿ. ಕೊನೆದಾಗ ಅಜ್ಜಿ ತೀರೋದ್ಮೇಲೆ ತಾತ ತುಂಬಾ ವೀಕ್ ಆಗ್ಬಿಟ್ಟಿದ್ರು, ಮನೆ ನೋಡ್ಬೇಕಂತ ಆಸೆ.
ಕ್ಲೀನ್ ಮಾಡಿಲ್ಲ, ಕ್ಲೀನ್ ಪರವಾಗಿಲ್ಲ. ಯಾವ ಬೀಗ ಅಂತ ಇದು ಇದಕ್ಕಿಡ್ಬೋದು ಜಜ್ಜ ಮಿಷಿನ್ಗೆ. ಎ.ಟಿ.ಎಂ ಕಾರ್ಡ್ ಪಾನ್ ಕಾರ್ಡ್ ಮಾಡಿಸಿದ್ದ? ಯಾರು ಬಂದಿಲ್ಲ ನೋಡಕ್ ಆಗಿಲ್ಲ. ಪುಸ್ತಕ ಇಷ್ಟ ಪೈಲೆ ಇತ್ತು, ಏನ್ ಪುಸ್ತಕ ಬೇಕ? ಯಾರು ಬಂದಿಲ್ಲ ಅವಳಿಕೆ? ಯಾರು ಬಂದಿಲ್ಲ? ಯಾರು ಬಂದವ್ರೆ ಅವಳಿಕೆ? ಪಾಪ ಇಷ್ಟ ಚಿಕ್ಕ ಮನೆ ಇದ್ರ ಅಣ್ಣ ಇದ್ರು. ಅದಕ್ಕೋಸ್ಕರ ನಿಮ್ದ ಕೇಳ್ತಾ ಇದ್ದ ಅಷ್ಟೇ. ಅವತ್ತು ತುಂಬಾ ಚಿಕ್ಕ ಮನೆ, ಕಾಲಿಕ್ಕೂ ಆಗಲ್ಲ ಕಾಲಿಕ್ಕೂ ಆಗಲ್ಲ. ಈಗೇನ್ ಅಡಿಗೆ ಮಾಡ್ಬೇಡಪ್ಪ, ನಾನು ಊಟ ಮಾಡಲ್ಲ ಇವಾಗ. ನೋಡ್ಬೇಕು ಆಸೆನಾ ನಿಂಗೆ? ಅತ್ತೆಗೆ ನಾನು ನೋಡ್ಬೇಕಂತ ಏನ್ ಆಸೆ? ಆತ ನೋಡ್ಬೇಕಂತ ಏನ್ ನೋಡ್ತೇ ಬಿಡ್ತೈತ? ತಡೀರಿ, ಸಿಕ್ಕಾಕೆ ಇದೊಡ್ತಿದ್ದಿ ಚೆನ್ನಾಗಿದ್ಲು ನನ್ಗೆ. ರೆಡ್ ಹ್ಯಾಂಡ್ ರೋಡ್ ಅಂತ ಅವಕಾಶ ಇದ್ದೇನೆ. ಬನ್ನಿ ಸರ್, ವಯಸ್ಸಾದ ಕಾಲ ಎಲ್ಲ ಆರಾಮಾಗಿದ್ದೀರಲ್ಲಿ. ಶಶಿನ ಅವರು ಚೆನ್ನಾಗಿದ್ದಾರೆ? ನೀವೇನ್ ಹೇಳಕ್ ಇಷ್ಟಪಡ್ತೀರಾ? ಇಂಪ್ರೂವ್ಮೆಂಟ್ ಆಗ್ಲಿ ನಮ್ಮ ಆಶ್ರಮದ ಬಗ್ಗೆ. ಒಳ್ಳೆ ಇಲ್ಲಿದ್ರೆ ಸ್ವಲ್ಪ ಕಷ್ಟ ಆಗತ್ತೆ ಪಾಪ, ಎಲ್ಲ ಅವ್ರೆ ಅಡಿಗೆ ಮಾಡ್ಕೋಬೇಕಾಗಿತ್ತು.
ಇವತ್ತು ಗುರುವಾರ ಅಲ್ಲ ಸಂದ ಗುರುವಾರ ಇತ್ತು ಹೇಳಕ್ಕೆ. ಹ್ಞೂ ಚೆನ್ನಾಗಿದ್ದೀವಮ್ಮ. ಬರೋಣಮ್ಮ. ಸತ್ತ ಯಾರಿವ್ರೆಲ್ಲ ಫ್ರೆಂಡ್ಸಾ? ಅವಾಗ ಹೋಗಿಬಿಟ್ಟು ಮೆಂಬರ್ ಇವರು ಭುವನೇಶ್ವರ ಅವ್ರು ಬರ್ತಿದ್ರಲ್ವ ಅವರು ಇವರ ಈಗ ಹೆಂಗವ್ರ ಅವರು ಆಯ್ತಮ್ಮ ಬರ್ತೀವಮ್ಮ. ಥ್ಯಾಂಕ್ ಯು. ಬಾಯ್ 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 ತಾತ. ಬಾಯ್ ತಾಟ ಮಾಡು.